ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸಾನ್ ಇಂದ ಮತ್ತೊಂದು ಐಸರ್ ಟ್ರ್ಯಾಕ್ಟರ್ ಮಾರಾಟಕ್ಕೆ ತಂದಿದ್ದೆ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ನೋಡ್ತಾ ಇದ್ರೆ, ಯಾರಾದರೂ ಗಾಡಿಗಳನ್ನ ಕೊಂಡ್ಕೊಳ್ಳೋರಿದ್ರೆ ಮಾರುವರಿದ್ರೆ ಎಲ್ಲ ಥರದ ಗಾಡಿಗಳು ನಮ್ಮ ಚಾನಲ್ ಬರ್ತಾ ಇರ್ತಾವು. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಐಸರ್ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಐಸರ್ ಟ್ರ್ಯಾಕ್ಟರ್ ಫ್ರೆಂಡ್ಸ್ ಇದೆ. ಫಸ್ಟ್ ಓನರ್ ಗಾಡಿ, ಒಳ್ಳೆ ಕಂಡೀಷನ್ ಇದೆ ಗಾಡಿ ಬಂದ್ಬಿಟ್ಟು. ಆಲ್ರೆಡಿ ನೋಡ್ತಾ ಇದ್ದಾರೆ ಯಾವ ಥರ ಗಾಡಿ ಇದೆ ಅಂತ. ಟೈರ್ ಎಷ್ಟು ಪರ್ಸೆಂಟೇಜ್ ಇದಾವೆ ಅಂದರೆ, ಹೊಸ ಟೈರ್ ಫ್ರೆಂಡ್ಸ್ ಇವು. ಟೈರ್ ಎಷ್ಟು ಪರ್ಸೆಂಟೇಜ್ ಇಲ್ಲ, ಹೊಸ ಟೈರ್ ಅದಾವೆ ಗಾಡಿ ಬಂದ್ಬಿಟ್ಟು. ಇನ್ನು ಹೊಳಿದ್ರೆ ನಿಮಗೆ ಇದ್ರ ಜೊತೆ ಏನೇನು ಬರ್ತಾ ಇದ್ದಪ್ಪ ಅಂದರೆ, ಹುಡ್ಡಾ ಬಂಪರ್ ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಇನ್ನೊಂದೇನಂತ ಸೂಪರ್ ಡೂಪರ್ ಒಂದು ಸೌಂಡ್ ಸಿಸ್ಟಮ್ ಕೂಡ ಈ ಗಾಡಿಯಲ್ಲಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಏರ್ ಕೂಲ್ಡ್ ಟ್ರ್ಯಾಕ್ಟರ್ ಇದೆ, ಫಸ್ಟ್ ಓನರ್ ಗಾಡಿ. ಇನ್ನು ರನ್ನಿಂಗ್ ಎಷ್ಟಾಗಿದೆಯಪ್ಪ ಅಂದರೆ, ಗಾಡಿ ಬಂದುಬಿಟ್ಟು 1325 ತಾಸು ಮಾತ್ರ ಓಡಿದ ಗಾಡಿ. ಹಾಗಾದರೆ ಮಾಡಲ್ ನೋಡೋದಾದರೆ 2021 ಮಾಡಲ್ ಗಾಡಿ, ಬರೀ 2 ವರ್ಷದ ಗಾಡಿ, ಇನ್ನೂ ಆಗಿಲ್ಲ 1 ವರ್ಷ ತಿಂಗಳಲ್ಲಿ ಓಡ್ತಾ ಇದೆ ಗಾಡಿ ಬಂದುಬಿಟ್ಟು. ಹಾಗಾದರೆ ಓನರ್ ನೋಡೋದಾದರೆ, ಫಸ್ಟ್ ಓನರ್ ಗಾಡಿ ತುಂಬ ಕಂಡೀಷನಲ್ಲಿದೆ. ಯಾರಾದರೂ ಹೊಸ ಗಾಡಿ ತೊಗೊಳೋರಿದ್ರೆ ಒಂದ್ಸಲ ಈ ಗಾಡಿಗೆ ನೋಡಿ ಭೇಟಿ ಕೊಟ್ಟು ಗಾಡಿ ತೊಗೊಳ್ಳಿ. ಯಾಕಂದರೆ ನಿಮಗೆ ಇದ್ರ ಜೊತೆ ಹುಡ್ಡನೂ ಬರ್ತಾಯಿದೆ, ಫ್ರೀ ಬಂಪರ್ನು ಬರ್ತಾ ಇದೆ, ಇನ್ನೊಂದು ಸೌಂಡ್ ಸಿಸ್ಟಮ್ ಬರ್ತಾ ಇದೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಆ್ಯಟ್ ಇಟ್ ಈಸ್ ಶೋರೂಮ್ ಕಂಡೀಷನಲ್ಲಿ ಯಾವ ಥರ ಗಾಡಿ ಸಿಗ್ತಾ ಇದೆ ಅದೇ ಥರನೂ ನಿಮಗೆ ಗಾಡಿ ಇಲ್ಲಿ ಸಿಗ್ತಾ ಇದೆ. ಇನ್ನೊಂದು ತುಂಬ ಡಿಸ್ಕೌಂಟ್ ಬೆಲೆಯಲ್ಲೇ ಗಾಡಿ ಸಿಗ್ತಾ ಇದೆ. ಇನ್ನು ಹಾಗಾದರೆ ಇದ್ರ ಲೊಕೇಶನ್ ಎಲ್ಲಿತ್ತಪ್ಪ ಅಂದರೆ, ಬಿಜಾಪುರದಲ್ಲಿದೆ ಈ ಗಾಡಿ ಲೊಕೇಶನ್ ಬಂದುಬಿಟ್ಟು. ಈಗಲೇ ಯಾರಿಗಾದರೂ ಬೇಕಾದರೆ ಕೆಳಗಡೆ ನಂಬರ್ ಇರುತ್ತೆ, ಮಾಲಕರ ನಂಬರ್. ನಾನು ನಂಬರಿಗೆ ಫೋನ್ ಮಾಡೋಕೆ ಹೋಗ್ಬಿಟ್ರೆ ಸರ್ ಗಾಡಿ ಕೊಡ್ರಿ ಅಂತೇಳಿದ್ರೆ, ಕೆಳಗಡೆ ನಂಬರ್ ಇರುತ್ತೆ. ಈ ಗಾಡಿ ಓನರ್ ನಂಬರ್ 98, ಮೊಬೈಲ್ ನಂಬರ್ ಲಾಸ್ಟ್ ನಂಬರ್ ಎಷ್ಟಂದರೆ 98 ನಂಬರ್. ಆ ನಂಬರ್ಗೆ ಕಾಲ್ ಮಾಡಿದರೆ ಈ ಗಾಡಿ ಬಗ್ಗೆ ಇಂಚು ಮಾಹಿತಿ ಕೂಡ ಕೊಡ್ತಾರವರು. ಹಾಗಾದರೆ ಗಾಡಿಗಳಿಗೆ ಫ್ಯೂಚರ್ ಏನಿದೆಪ್ಪ ಅಂದರೆ, ಆಯಿಲ್ ಬ್ರೇಕ್ ಇದೆ, ಏರ್ ಕೂಲ್ಡ್ ಸಿಸ್ಟಮ್ ಇದೆ, ಇನ್ನೊಂದು ಏನಪ್ಪ ಅಂದರೆ ಪವರ್ ಸ್ಟೇರಿಂಗ್ ಇದೆ. ತುಂಬ ಕಂಡೀಷನಲ್ಲಿದೆ ಗಾಡಿ ಬಂದುಬಿಟ್ಟು. ನೋಡ್ತಾ ಇದ್ದರೆ ಯಾವ ಥರ ಇದೆ ಅಂತ ಗಾಡಿಗೆ ಆಲ್ರೆಡಿ ನ್ಯೂ ಇಮೇಜಲ್ಲಿ. ಇನ್ನು ಗಾಡಿ ಪ್ರೈಸ್ ನೋಡ್ಬಿಡೋಣ. ಪ್ರೈಸ್ ಬಂದುಬಿಟ್ಟು 520,000 ಅಂತ ಹೇಳಿದ್ದಾರೆ. ಇದು ಕೂಡ ಫಿಕ್ಸ್ ಅಲ್ಲ, ಇದು 520,000 ಹೇಳಿದ್ದಾರೆ ಅಂತೇಳಿ, ಅದು ಕೂಡ ಫಿಕ್ಸ್ ಅಲ್ಲ. ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಮ್ಮ ಚಾನಲ್ ಹೆಸರು ಹೇಳ್ರಿ, ಜೈ ಜವಾನ್ ಜೈ ಕಿಸಾನಿಂದ ನೋಡಿದ್ದೀವಿ ಸರ್ ಯೂಟ್ಯೂಬ್ದಾಗ. ಅವ್ರು ಹೇಳಿದರೆ ಈ ಗಾಡಿ ತೊಗೊಳ್ಳಿ ಅಂತೇಳಿ ನಮ್ಮ ಹೆಸರು ಹೇಳಿದರೆ, ನಿಮಗೆ ಇನ್ನೂ ತುಂಬ ಡಿಸ್ಕೌಂಟ್ ಬೆಲೆಯಲ್ಲೇ ಕೊಡ್ತಾರೆ ಗಾಡಿ ಬಂದುಬಿಟ್ಟು. ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೋಬೇಡಿ. ಗಾಡಿ ಇಷ್ಟ ಆಗಿತ್ತಂದರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿ ಕೊಂಡ್ಕೊಳ್ಳಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಯಾರೂ ಟೈಮ್ ಪಾಸ್ಗೋಸ್ಕರ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಟೈಮ್ ಪಾಸ್ಗೋಸ್ಕರ ಕಾಲ್ ಮಾಡೋರೇ ಜಾಸ್ತಿ. ಐಸರ್ ನಿಮ್ಮ ಮನಸ್ಸಾಗ ಐಸರ್ ಗಾಡಿ ತೊಗೋಬೇಕಿತ್ತಾ, ಆ ಐಸರ್ ಗಾಡಿ ತೊಗೊಳ್ಳೋರು ಮಾತ್ರ ಫೋನ್ ಮಾಡಿ. ಸುಮ್ಮನೆ ಡಿಸ್ಟರ್ಬ್ ಮಾಡಿಬಿಟ್ಟು ಸರ್ ಐಸರ್ ಗಾಡಿ ಫೋನ್ ಮಾಡಿಬಿಟ್ಟು ಸರ್ HMD ಟ್ರ್ಯಾಕ್ಟರ್ ಐತೆ ಅಂತ ಕೇಳಕ್ಕೆ ಹೋಗ್ಬಿಟ್ರೆ, ನಿಮ್ಗೆ ಐಸರ್ ಬೇಕಾಗಿತ್ತಂದ್ರೆ ಐಸರ್ ಮಾತ್ರ ಫೋನ್ ಮಾಡಿ. ದಯವಿಟ್ಟು ರಿಕ್ವೆಸ್ಟ್, ಯಾಕಂದರೆ ನಿಮ್ಮಂಥ 108 ಫೋನ್ ಅವ್ರು ಅಟೆಂಡ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಯಾರಾದರೂ ಇಂಪಾರ್ಟೆಂಟ್ ಇದ್ದವ್ರು ಮಾತ್ರ ಕಾಲ್ ಮಾಡಿ. ಅದು ಯಾರೋ ಮಾರ್ನಿಂಗ್ ನನಗೂ ಕೂಡ ಕಾಲ್ ಮಾಡ್ತಾಯಿದ್ರೆ, ಅವ ಇನ್ನೂ ಏನೋ 2-3 ಹೋಗ್ತಾನೆ ಸರ್, ಗಾಡಿ ಐತೇನ್ರಿ ಸರ್ ಮಾರಕ್ಕೆ ಅಂತೇಳಿ. ಇಲ್ಲ ತಮ್ಮ, ನಿಮ್ಮದು ದೊಡ್ಡವ್ರು ಯಾರು ಕೈ ಕೊಟ್ಟು ಮಾತಾಡ್ಸ್ಬೇಕು, ಇಲ್ಲಾಂದ್ರೆ ಇಲ್ಲ ಸರ್ ನಾನೇ ಮಾತಾಡ್ತೇನೆ ರೀ, ದೊಡ್ಡವ್ರು ಯಾರು ಇಲ್ಲ ನನಗೆ ಬೇಕಾಗಿತ್ತಲ್ಲ ಅಂತ ಹೇಳ್ತಾನೆ. ಆ ಥರ ಮಾಡ್ತಿರ್ತಾರೆ ಹುಡುಗರು. ದಯವಿಟ್ಟು ನಂಬರ್ ಸಿಕ್ಕದೆ ಅಂತೇಳಿ ಮಿಸ್ ಯೂಸ್ ಮಾಡ್ಕೋಬೇಡಿ. ಯಾರಾದರೂ ಇಂಪಾರ್ಟೆಂಟ್ ಆಗಿ ಗಾಡಿ ಬೇಕಾದ್ರೆ ಹೆಲ್ಪ್ ಆಗಲಿ ಅಂತೇಳಿ ನಾವು ವೀಡಿಯೋ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ನಿಮಗೂ ನಿಮ್ಮ ಮನೇಲಿ ಕುಂತ್ಕೊಂಡು ಗಾಡಿಗಳು ಸಿಗ್ತಿರ್ತಾವೆ, ಅದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ನೆಕ್ಸ್ಟ್ ಅದರಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.